ಹಾಸನಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರಿಗೆ ಕಡಲೆಕಾಯಿ ಪರಿಷೆ ಆರಂಭ ಆಗಿದೆ ಇನ್ನು 2-3 ದಿನ ಇರುತ್ತೆ ಖಂಡಿತ ನೀವು ಹೋಗಿ ಅಲ್ಲಿ ಕಡಲೆಕಾಯಿನ ಎಂಜಾಯ್ ಮಾಡಬಹುದು ಕಡಲೆಕಾಯಿ ಕೇವಲ ತಿನ್ನೋದಕ್ಕೆ ಮಾತ್ರ ಅಲ್ಲ ಸ್ಕಿನ್ ಕೇರ್ಗೂ ಕೂಡ ಒಳ್ಳೆಯದು ಅಂತ ದೀಪ ಅವರು ಹೇಳ್ತಾ ಇದ್ರು ಇನ್ನಷ್ಟು ಮಾಹಿತಿಯನ್ನ ಅವರಿಂದನೇ ಪಡ್ಕೊಳ್ಳೋಣ ಸೋ ದೀಪ ಈಗಾಗಲೇ ವಿಂಟರ್ ಸೀಸನ್ ಅಲ್ಲಿ ಹೇಗೆ ಚರ್ಮ ರಕ್ಷಣೆ ಬಗ್ಗೆ ಹೇಳಿದ್ರೆ ಬಟ್ ಫೇಶಿಯಲ್ ತುಂಬಾ ಚೆನ್ನಾಗಿ ಆಗುತ್ತೆ ಅದರಿಂದ ಅಂತ ಹೇಳ್ತಿದ್ರೆ ಹೇಗೆ ಹೌದು हेगे इवग ना हेदे अद्वे लैक्टस सो स्किन सूदिंग मत मॉइश्चराइजिंग कंटेंट्स तुम जास्ती है हसी कडले बीजेदली अंत सो हेगू कडलेकाय पर्स नड़ीतल सो ना वो ट्रीटमेंट्स स्टार्ट अरे कंप्लीट पीनट स्पा अंतु सो पीनट स्पा हेंगे अरे हसी कडले बीज इतल अदान आज यूशल जो हालन जो ब्लेंड वु ब्यूटी आयिल्स बरते सो अदर जो हाकि ग्राइंड मिट्टी सो फेशियल स्टार्ट हेगे फस्ट हसी हाल अरे हसी हाल के चूर रोज पेटल्स हाँबोद अथवा साफ्रन हाँबोद क्लेंज मार्ती क्लेंज मेले नेक्स्ट आ पेस्ट ऐनकर्ती अद्रे मसाज स्टार्ट सो इत वेरी जेंटल फेशियल अरे ये रीति हार्मफुल सो वेरी जेंटल फेशियल मसाजिंग स्टेप स्टार्ट 20-30 मिनट्स मसाज डिवाइन मसाज अंतमी इलामे स्टीमिंग प्रोसेस मत तुम जन के ಹೇಳಬೇಕೇನಂತಂದ್ರೆ ಸ್ಟೀಮಿಂಗ್ ಅಂತ ತಕ್ಷಣ ತುಂಬಾ ಹೊತ್ತು ಸ್ಟೀಮ್ ತಗೊಂಡ್ರೆ ಚೆನ್ನಾಗುತ್ತೆ ಅಥವಾ ವಿಂಟರ್ ಅಲ್ಲಿ ಜಾಸ್ತಿ ಸ್ಟೀಮ್ ತಗೋಬೇಕು ಹೀಗೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಐ ಥಿಂಕ್ ಆ ಟೈಮ್ ಅಲ್ಲಿ ವಿಂಟರ್ ಟೈಮ್ ಅಲ್ಲಿ ಯಾರು ಜಾಸ್ತಿ ತಗೋತಾರೆ ಇನ್ನು ಡ್ರೈ ಆಗುತ್ತೆ ಅಂತ ಅನ್ಸುತ್ತೆ ಹಾ ಡ್ರೈ ಆಗುತ್ತೆ ಒಂದು ಸೀಬಮ್ ಆಚೆ ಬಂದು ಒಂದು ಸ್ವಲ್ಪ ಡ್ರೈ ಆಗುತ್ತೆ ಮತ್ತೆ ಎಕ್ಸ್ಟ್ರೀಮ್ ಆಗಿ ಸ್ಟೀಮ್ ತಗೊಳ್ಳೋ ನೆಸೆಸರಿ ಇಲ್ಲ ಯಾವುದೇ ಸೀಸನ್ ಅಲ್ಲಿ ಆಗಲಿ 2-3 ಮಿನಿಟ್ಸ್ ಅಷ್ಟೇ ಸ್ಟೀಮಿಂಗ್ ಪ್ರೋಸೆಸ್ ಆಗಬೇಕು ಪಾರ್ಲರ್ ಗಳಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಸೋ ಈಗ ಸ್ಟೀಮಿಂಗ್ ಪ್ರೋಸೆಸ್ ಆದಮೇಲೆ ವೈಬ್ರೇಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಅಂದ್ರೆ ವೈಬ್ರೇಷನ್ ಇಂದ ಮಸಲ್ಸ್ ಟೈಟ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಕ್ ಕೂಡ ನಾವು ಇದ್ರದ್ದು ಪೀನಟ್ ಪೇಸ್ಟ್ ಇಂದನೇ ಮಾಡುವಂತದ್ದು ಈ ಪೀನಟ್ ಪೇಸ್ಟ್ ಗೆ ಒಂಚೂರು ಆಲ್ಮಂಡ್ ಹಾಕಬಹುದು ಸಾಫ್ರನ್ ಹಾಕಿ ಮಿಲ್ಕ್ ಪ್ರೋಟೀನ್ ಹಾಕಿ ಮತ್ತೆ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ಸ್ ಅಂತಾನೆ ಸಿಗುತ್ತೆ ಅದನ್ನ ಹಾಕ್ತೀವಿ ಸೋ ಇದನ್ನೆಲ್ಲ ಹಾಕಿರುವಂತ ಒಂದು ಪ್ಯಾಕ್ ಅನ್ನು ಫೇಸ್ ಮೇಲೆ ಅಪ್ಲೈ ಮಾಡುವಂತದ್ದು ಇದು ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನು ಫಾಸ್ಟ್ ಆಗಿ ಪೆನಿಟ್ರೇಟ್ ಆಗೋದಕ್ಕೆ ಇದಕ್ಕೆ ಪೆನಿಟ್ರೇಟಿಂಗ್ ಗಾಜ್ ಅಂತ ಹಾಕ್ತೀವಿ ಸೋ ಈ ಪೆನಿಟ್ರೇಟಿಂಗ್ ಗಾಜ್ ಹಾಕಿ 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ ಸೋ ಇದು ಈ ಪ್ರೋಸೆಸ್ ಅಂದ್ರೆ ಈ ಸ್ಪಾ ಟೆಕ್ನಿಕ್ ಅನ್ನು ಮಾಡ್ಸ್ಕೊಂಡ ಆದ್ಮೇಲೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತಂದ್ರೆ ಇದು ಗ್ಲೋ ತುಂಬಾ ಚೆನ್ನಾಗಿ ಬಂದೇ ಬರುತ್ತೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ನರ್ಸ್ ಅಲ್ಲಿ ಅಂದ್ರೆ ಲೆಫ್ಟರ್ ಲೈನ್ ಏರಿಯಾದಲ್ಲಿ ಕ್ರ್ಯಾಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಸ್ವಲ್ಪ ಬೂದಿ ತರ ಕಾಣಿಸೋದು ಪೌಡರ್ ಶೇ ಆಗಿರೋದು ಆಶ್ ಎಫೆಕ್ಟ್ ಅಂತ ಎಲ್ಲ ಹೇಳ್ತೀವಲ್ಲ ಸೋ ಆ ತರದೆಲ್ಲ ತುಂಬಾ ಬೇಗ ಕಡಿಮೆ ಆಗುತ್ತೆ ಈ ತರ ಪೀನಟ್ ಸ್ಪಾ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಈ ಸೀಸನ್ ಅಲ್ಲಿ ಜಾಸ್ತಿ ಮತ್ತೆ ಡ್ರೈ ಡಲ್ ಆಗಿರುತ್ತಲ್ಲ ಸೋ ಅದನ್ನೆಲ್ಲ ನೀವು ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಓಕೆ ಸೋ ವೀಕ್ಷಕರೇ ದೀಪ ಅವರು ತುಂಬಾನೇ ಹೇಳಿದ್ರು ಅಂದ್ರೆ ಈ ರೀತಿ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ ತುಂಬಾ ಗ್ಲೋ ಬರುತ್ತೆ ಅಂತ ನಿಜವಾಗಿಯೂ ಗ್ಲೋ ಬರುತ್ತೆ ಅಂತ ತಗೊಂಡು ಟ್ರೀಟ್ಮೆಂಟ್ ತಗೊಂಡಿರುವಂತವರೇ ಹೇಳ್ತಿದ್ದಾರೆ ಹಾಗಾದ್ರೆ ಏನು ಹೇಳ್ತಿದ್ದಾರೆ ಬನ್ನಿ ಕೇಳೋಣ ಯೂಶುವಲಿ ಈ ಸೀಸನ್ ಅಲ್ಲಿ ತುಂಬಾ ಡ್ರೈ ಅನ್ಸುತ್ತೆ ಅಂಡ್ ಮಾರ್ಕ್ಸ್ ಎಲ್ಲ ಇತ್ತು ಸ್ಕಿನ್ ಮೇಲೆ ಸ್ವಲ್ಪ ಬ್ಲೆಮಿಷಸ್ ಎಲ್ಲ ಇತ್ತು ಇವಾಗ ಅದೆಲ್ಲ ಕ್ಲಿಯರ್ ಅನ್ಸುತ್ತೆ ಸಾಫ್ಟ್ನೆಸ್ ಫೀಲ್ ಆಗ್ತಿದೆ ಅಂತರ ಫ್ರೆಶ್ನೆಸ್ ಫೀಲ್ ಆಗ್ತಾ ಇದೆ ಚೆನ್ನಾಗಿ ಅನಿಸ್ತಿದೆ ಆಕ್ಚುಲಿ ನಂಗೆ ವಿಂಟರ್ ಸೀಸನ್ ಅಲ್ಲಿ ತುಂಬಾ ಹೇರ್ ಡ್ರೈ ಅಂಡ್ ಡಲ್ ಆಗ್ತಾ ಇತ್ತು ನಾನು ಈ ಸ್ಪಾ ಟೆಕ್ನಿಕ್ ತಗೊಂಡ ಮೇಲೆ ಫಸ್ಟ್ ಸಿಟ್ಟಿಂಗ್ ಅಲ್ಲೇ ತುಂಬಾನೇ ನನಗೆ ಫೀಲಿಂಗ್ ಆಯ್ತು ತುಂಬಾ ಸಾಫ್ಟ್ ಅನಿಸ್ತು ಶೈನ್ ಬಂತು ತುಂಬಾನೇ ವ್ಯಾಲ್ಯೂಮ್ ತುಂಬಾ ವ್ಯಾಲ್ಯೂಮ್ ತುಂಬಾ ಚೆನ್ನಾಗಿ ಆಯ್ತು ತುಂಬಾ ಖುಷಿ ಆಗ್ತಾ ಓಕೆ ದೀಪ ನೋಡಿದ್ರೇನೆ ಗೊತ್ತಾಗುತ್ತೆ ಅನ್ಸುತ್ತೆ ಅವರ ಸ್ಕಿನ್ ಅಲ್ಲಿ ಗ್ಲೋ ಅಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಾ ಇತ್ತು ಸೋ ಫೇಶಿಯಲ್ ಜೊತೆಗೆ ಇದು ಹ್ಯಾಂಡ್ ಕೇರ್ ಗೂ ಬಳಸಬಹುದು ಅಂತ ಹೇಳ್ತಾ ಇದ್ರಿ ಯಾವ ರೀತಿ ಬಳಸಬಹುದು ಅದನ್ನ ಹ್ಯಾಂಡ್ ಸ್ಪಾ ಅಂತ ಮಾಡ್ತೀವಿ ನಾವು ಸೋ ಇದರಲ್ಲಿ ಹೇಗಂದ್ರೆ ನಾನು ಹೇಳಿದ್ನಲ್ಲ ಆಸ್ ಯೂಶುವಲ್ ಆ ಮಿಕ್ಸ್ಚರ್ ಏನು ಮಾಡಿ ಇಟ್ಕೊಂಡಿರ್ತೀವಿ ಪೀನಟ್ ಮಿಕ್ಸ್ಚರ್ ಅಂತ ಅದನ್ನ ಯೂಸ್ ಮಾಡ್ಕೊಂಡು ಹ್ಯಾಂಡ್ ಕೇರ್ ಮಾಡುವಂಥದ್ದು ಯಾಕೆಂದ್ರೆ ಆಫ್ ಕೋರ್ಸ್ ಈಗ ಟೂ ವೀಲರ್ ಅಲ್ಲೆಲ್ಲ ಓಡಾಡ್ತಾ ಇರ್ತೀವಿ ಮತ್ತೆ ಯಾರಿಗೇ ಆಗಲಿ ಈಗ ಶಾರ್ಟ್ ಸ್ಲೀವ್ಸ್ ಎಲ್ಲ ಹಾಕೋಂಥವ್ರಿಗೆ ಕ್ರ್ಯಾಕ್ಸ್ ಜಾಸ್ತಿ ಆಗುತ್ತೆ ನಾವು ಅದನ್ನ ಹಾಗೆ ಅನ್ಟ್ರೀಟೆಡ್ ಆಗಿ ಬಿಟ್ಬಿಟ್ರೆ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಟ್ಯಾನ್ ಆಗುವಂಥ ಚಾನ್ಸಸ್ ಬರೀ ಸಮ್ಮರ್ ಅಲ್ಲಿ ಮಾತ್ರ ಅಲ್ಲ ವಿಂಟರ್ ಅಲ್ಲಿ ಕೂಡ ಕಪ್ಪಗಾಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಬಟ್ ಈ ಟೈಮಲ್ಲಿ ನಾವು ಯಾವುದಾದ್ರು ವ್ಯಾಸ್ಲಿನ್ ಮಾಯಿಶ್ಚರೈಸರ್ಸ್ ಅಥವಾ ವ್ಯಾಸ್ಲಿನ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿಬಿಟ್ರೆ ಪೆಟ್ರೋಲಿಯಂ ಜೆಲ್ಲಿ ಇದನ್ನೆಲ್ಲ ಯೂಸ್ ಮಾಡಿದಾಗ ಇನ್ನಷ್ಟು ಟ್ಯಾನ್ ಆಗುತ್ತೆ ಸೋ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಹ್ಯಾಂಡ್ ಸ್ಪಾ ಅಂತ ಮಾಡ್ತೀವಿ ಸೋ ಸೇಮ್ ಮಿಕ್ಸ್ಚರ್ ತಗೊಳ್ತೀವಿ ಅದರಲ್ಲಿ ಅದಕ್ಕೆ ಒಂಚೂರು ಹಾಲನ್ನ ಮಿಕ್ಸ್ ಮಾಡಿ ಅದರಿಂದ ಕ್ಲೆನ್ಸ್ ಮಾಡ್ತೀವಿ ಫುಲ್ ಕೈಗಳಿಗೆ ಅದಾದ್ಮೇಲೆ ಅದೇ ಪೀನಟ್ ಮಿಕ್ಸ್ಚರ್ ಏನಿರುತ್ತೆ ಅದರಿಂದನೇ ಮಸಾಜ್ ಮಾಡುವಂಥದ್ದು ಸೋ ಇದರಲ್ಲೂ ಅಷ್ಟೇ ಜೆಂಟಲ್ ಮಸಾಜ್ ಇರುತ್ತೆ ಯಾವುದು ವಿಗ್ರಸ್ ಮಸಾಜಸ್ ಎಲ್ಲ ಪ್ರಿಫರ್ ಮಾಡೋದಿಲ್ಲ ಸ್ಕಿನ್ ಮೇಲೆ ಸೊ ಅದಾದ್ಮೇಲೆ ಅದರಲ್ಲಿ ಸ್ಕ್ರಬಿಂಗು ಆಗ್ಬಿಟ್ಟಿರುತ್ತೆ ನೆಕ್ಸ್ಟ್ ನಾವು ಅದಕ್ಕೆ ಒಂದು ಪ್ಯಾಕ್ ಹಾಕ್ಬಿಟ್ಟು ರೋಸ್ ಪೆಟಲ್ಸ್ನೆಲ್ಲ ಸೂದಿಂಗ್ ಎಫೆಕ್ಟ್ಗೋಸ್ಕರ ರೋಸ್ ಪೆಟಲ್ಸ್ನೆಲ್ಲ ಇಟ್ಟು ಒಂದು ಪ್ಯಾಕ್ ಹಾಕಿ ಅದನ್ನು ರ್ಯಾಪಿಂಗ್ ಮಾಡ್ತೀವಿ ಸೊ ಆ ರ್ಯಾಪಿಂಗ್ ಮಾಡಿದ ತಕ್ಷಣ ಏನಾಗುತ್ತೆ ಥರ್ಮೋಸ್ಟಾಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ಆ ಥರ್ಮೋಸ್ಟಾಟಿಕ್ ಎಫೆಕ್ಟ್ ಬಂದು ನಮಗೆ ಫುಲ್ ಅದು ನಾವು ಹಾಕಿರೋಂಥ ಪ್ಯಾಕ್ ಪೆನಿಟ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ
ಸೊ ಒಂದೇ ಸಿಟ್ಟಿಂಗಲ್ಲಿ ಅವ್ರಿಗೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ಮತ್ತು ಒಂದು ತಿಂಗಳ ತನಕ ಅದು ಮೇಂಟೈನ್ ಆಗುತ್ತೆ. ಬಾಡಿ ಲೋಷನ್ ಹಚ್ಚೋ ನೆಸೆಸರಿ ಇಲ್ಲ, ಯಾವಾಗ ಒಳ್ಳೆ ಸ್ಕಿನ್ ಇಂಟರ್ನಲಿ ಹೆಲ್ದಿ ಆಗಿಬಿಟ್ಟಿರುತ್ತೆ, ಸೀಬಮ್ ರಿಪೇರಿ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಯಾವ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಬಳಸೋ ನೆಸೆಸರಿ ಇಲ್ಲ, ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಅದರಲ್ಲಿ. ಸೊ ಕೆಮಿಕಲ್ಸ್ಗೆಲ್ಲ ಗುಡ್ ಬೈ ಖಂಡಿತ. ಸೊ ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಕೊಡೋದಿದೆ. ಇದು ಕೇವಲ ಕಡಲೆಕಾಯಿ ಕೇವಲ ಮುಖಕ್ಕೆ ಮಾತ್ರ ಬಳಸೋದಲ್ಲ, ಕೂದಲಿಗೂ ಕೂಡ ಒಳ್ಳೆ ಆರೈಕೆ ಕೊಡುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ.